ಸಂಪೂರ್ಣ ವೀಕೆಂಡ್ ಕರ್ಫ್ಯೂ ಆರಂಭವಾಗಿದೆ. ನಿನ್ನೆ ರಾತ್ರಿಯಿಂದ ವೀಕೆಂಡ್ ಕರ್ಫ್ಯೂ ಇತ್ತು. ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆ 4 ಗಂಟೆಗಳ ಅವಧಿ ಕೂಡ ಈಗ ಮುಕ್ತಾಯವಾಗಿದೆ. 10 ಗಂಟೆ ಆಯಿತು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಸಮಯ ಕೂಡ ಮುಕ್ತಾಯವಾಗಿರುವಂಥದ್ದು. ಅಗತ್ಯ ವಸ್ತು ಖರೀದಿಗಿದ್ದಂಥ 4 ತಾಸು ಸಮಯ ಮುಕ್ತಾಯವಾಗಿದೆ. ಸೊ ಹೀಗಾಗಿ ಆ ಒಂದು ಸಡಿಲಿಕೆ ಏನಿತ್ತು ಅದು ಅಂತ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಸ್ಟ್ರಿಕ್ಟ್ ಆಗಿ ಈಗ ಸರ್ಕಾರ ಹೇರಿದಂಥ ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವ್ಯಾವ ಅಂಗಡಿ ಅಕಸ್ಮಾತ್ ಓಪನ್ ಆಗಿದ್ರೆ, ಆಲ್ಮೋಸ್ಟ್ ಕ್ಲೋಸ್ ಆಗಿದೆ, ಅಕಸ್ಮಾತ್ ಓಪನ್ ಆಗಿದ್ರೆ ರುಚಿ ತೋರಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಸಂಪೂರ್ಣ ಬಂದ್ ಅಂಗಡಿ ಹೋಟೆಲ್ ಸಂಚಾರ ಇರುತ್ತೆ. ಅನಗತ್ಯವಾದಂಥ ಸಂಚಾರ ಇರೋದಿಲ್ಲ. ವೈದ್ಯಕೀಯ ತುರ್ತು ಕೆಲಸಗಳಿಗಷ್ಟೇ ಅವಕಾಶವನ್ನು ನೀಡಲಾಗಿರುವಂಥದ್ದು. ಬೆಂಗಳೂರಲ್ಲಿ ಮೆಟ್ರೋ ಸಂಚಾರ ಇಲ್ಲವೇ ಇಲ್ಲ. BMTCಯಲ್ಲಿ 500 ಬಸ್ಗಳಿಗಷ್ಟೇ ಸೇವೆಯನ್ನು ಒದಗಿಸಲಾಗ್ತಾ ಇರುವಂಥದ್ದು 500 ಬಸ್ಗಳಿಂದ. ಏಕೆಂದರೆ ದಿನವೊಂದಕ್ಕೆ 5,000 ಹೆಚ್ಚಿನ ಬಸ್ಗಳು ಕಾರ್ಯನಿರ್ವಹಿಸ್ತವೆ BMTCಯಲ್ಲಿ. ಆದರೆ ಇವತ್ತು ಮಾತ್ರ ವೀಕೆಂಡ್ ಕರ್ಫ್ಯೂ ಇರುವಂಥ ಹಿನ್ನೆಲೆಯಲ್ಲಿ ಬರೀ 500 ಬಸ್ಗಳು ಮಾತ್ರ ಸಂಚಾರದ ಸೇವೆಯನ್ನು ಒದಗಿಸ್ತಾ ಇರುವಂಥದ್ದು. ಊರಿಂದ ಊರಿಗೆ ಹೋಗುವಂಥವರಿಗೆ ಸರ್ಕಾರಿ ಬಸ್ ಲಭ್ಯವಿದೆ. ಅದಕ್ಕೆ ಆ ಒಂದು ಹೆಸರನ್ನು ಹೇಳಿಕೊಂಡು ಯಾರ್ಯಾರು ಸುಮ್ಮನೆ ಅಡ್ಡಾದಿಡ್ಡಿಯಾಗಿ ಬೇಕಾಬಿಟ್ಟಿಯಾಗಿ ಅನಗತ್ಯವಾಗಿ ಓಡಾಡಿದ್ರು ಮಾತ್ರ ಪೊಲೀಸರು ಗ್ಯಾರಂಟಿ ಸುಮ್ಮನೆ ಬಿಡಲ್ಲ. ಈ ಸಲ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಪುಕ್ಸಟ್ಟೆ ಓಡಾಡೋರಿಗೆ ಲಾಠಿ ಬೀಸ್ತಾರೆ. ಬರೀ ಲಾಠಿ ಬೀಸ್ಬಿಟ್ಟು ಸುಮ್ಮನೆ ಕಳಿಸ್ತಾ ಇಲ್ಲ, ಅಲ್ಲಿ ಗಾಡಿಯನ್ನು ಕೂಡ ಸೀಸ್ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಹಂಗೆ ಜೈಲ್ ಒಳಗೆ ತಳ್ತಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಈಗ ವೀಕೆಂಡ್ ಕರ್ಫ್ಯೂ ಆಫ್ಟರ್ 10 AM ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸ್ವಲ್ಪ ಸಡಿಲಿಕೆ ಮಾಡಿದ್ರು, 4 ಗಂಟೆಗಳ ಕಾಲ ಆ ಅವಧಿ ಪೂರ್ಣವಾಗಿದೆ. ಈಗ ಯಾವ ರೀತಿಯಾಗಿ ಆ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ? ಯಾವುದಾದ್ರೂ ಅಂಗಡಿ ಓಪನ್ ಇದ್ದಂತಹ ಸಂದರ್ಭದಲ್ಲಿ ಅನಗತ್ಯವಾಗಿ ಓಡಾಡುವಂತವ್ರಿಗೆ ಈಗ ಆಲ್ರೆಡಿ ಬಿಸಿ ಮುಟ್ಟಿಸಿರ್ತಾರೆ. ಹೌದು ಪೃಥ್ವಿ, ಏನು ಆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ 4 ಗಂಟೆಗಳ 4 ತಾಸುಗಳ ಒಂದು ಒಂದು ಸಡಿಲಿಕೆಯನ್ನ ಕರ್ಫ್ಯೂಗೆ ಈಗಾಗಲೇ ಕೊಟ್ಟಿದ್ರು. ಈಗ ಅದರ ಅವಧಿ ಮುಗ್ದಿರುವಂತ ಹಿನ್ನೆಲೆಯಲ್ಲಿ ಏನು ಕೆಆರು ಮಾರುಕಟ್ಟೆ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಏನು ಜನ ಜಾತ್ರೆ ಆಗಿದ್ದಂತಹ ಒಂದು ಸನ್ನಿವೇಶವನ್ನು ಹೊಂದಿರತಕ್ಕಂತಹ ಕೆಆರು ಮಾರುಕಟ್ಟೆ ಈಗ ಬಿಕ್ಕೋ ಅಂತಿರೋ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದ ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಸದ್ಯಕ್ಕೆ ನೀವು ನೋಡ್ತಾ ಇರುವಂತದ್ದು ಏನು ಕೆಆರು ಮಾರುಕಟ್ಟೆ ಫ್ಲೈಓವರ್, ಅದು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂತದ್ದು. ಇನ್ನೊಂದು ಕಡೆಯಿಂದ ಕೆಆರು ಮಾರುಕಟ್ಟೆಯ ಮಾರ್ಕೆಟ್ ಜಾಗ ಏನಿದೆ ಅದು ಕೂಡ ಜನರು ಇಲ್ಲದೆ ವ್ಯಾಪಾರ ಇಲ್ಲದೆ ಸಂಪೂರ್ಣವಾಗಿ ಇಲ್ಲಿ ಏನು ಬಣಗುಡ್ತಾ ಇರುವಂತ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಏನು 10 ಗಂಟೆ ಆಗ್ತಾ ಇದ್ದಂತೆ ಏನು ಪೊಲೀಸರು ಬಂದು ವ್ಯಾಪಾರ ಮಾಡ್ತಿದ್ದವರನ್ನ ಜೊತೆಗೆ ಓಡಾಡ್ತಿರುವ ಜನರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈಗಾಗಲೇ ಜಾಗ ಖಾಲಿ ಮಾಡಿಸಿರುವಂತದ್ದು. ಇನ್ನು ಇಲ್ಲಿನ ಒಂದು ಹೆಚ್ಚಿನ ಒಂದು ಮೇಲ್ವಿಚಾರಣೆಗಾಗಿ ಪೊಲೀಸರ ಒಂದು ಖಾಕಿ ಕಣ್ಗಾವಲು ಕೂಡ ಇಲ್ಲಿದೆ. ಟ್ರಾಫಿಕ್ ಪೊಲೀಸರ ಆಗಿರ್ಬೋದು, ಜೊತೆಗೆ ಎಲ್ಲೆಂಡೋ ಪೊಲೀಸರವ್ರನ್ನು ಕೂಡ ಇಲ್ಲಿ ಈಗಾಗಲೇ ನಿಯೋಜನೆ ಮಾಡಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕ್ತಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ವತಃ ACP ಬಂದು ಇಲ್ಲಿನ ಒಂದು ಏನು ವ್ಯಾಪಾರ ಯಾರಾದ್ರೂ ಮಾಡ್ತಿದ್ದಾರ, ಜನರು ಅನವಶ್ಯಕವಾಗಿ ಓಡಾಡ್ತಿದ್ದಾರ ಅನ್ನುವಂತ ಒಂದು ಅನ್ನೋದ್ರ ಬಗ್ಗೆ ಒಂದು ಖುದ್ದಾಗಿ ಅವರೇ ಬಂದು ಮಾಹಿತಿಯನ್ನು ಪಡೆದುಕೊಳ್ಳುವಂತ ಒಂದು ಚಿತ್ರಣ ಕಾಣ್ತಾ ಇದ್ದೇವೆ. ಇನ್ನೊಂದು ಕಡೆಯಿಂದ ಬಸ್ಗಳು ಜೊತೆಗೆ ಡೆಲಿವರಿ ಬಾಯ್ಸ್ಗಳು, ಇನ್ನು ಅಗತ್ಯವಾಗಿ ಗ್ಯಾಸ್ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಓಲಾ ಉಬರ್ ಕ್ಯಾಬ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಇದರ ಹೊರತಾಗಿ ಉಳಿದೆಲ್ಲ ಅನಗತ್ಯವಾಗಿ ಓಡಾಡುವಂತ ಜನರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಅಲ್ಲದೆ ಗಾಡಿಯನ್ನು ಸೀಸ್ ಮಾಡಿ ಕಠಿಣ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಎಚ್ಚರವನ್ನು ಈಗಾಗಲೇ ಕೂಡ ಕೊಟ್ಟಿರುವಂತದ್ದು ಪೃಥ್ವಿ. ಏನು ಇವತ್ತು 10 ಗಂಟೆಯಿಂದ ಸೋಮವಾರ 6 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುವ ಎಲ್ಲಾ ಸಾಧ್ಯತೆಗಳಿದೆ ಪೃಥ್ವಿರಾಜ್. ಸೊ ಈಗ ಬೆಂಗಳೂರಿನಾದ್ಯಂತ ಅಂದ್ರೆ ಅನಗತ್ಯವಾಗಿ ಓಡಾಡುವಂತವರಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಈಗ ಆ ಪರಿಶೀಲನೆ ಯಾವ ರೀತಿಯಾಗಿ ನಡೀತಾ ಇದೆ? ಯಾಕೆಂದ್ರೆ ನಾನು ಆಗಲೇ ಹರ್ಷವರ್ಧನ್ ಕೂಡ ಕೇಳ್ತಾ ಇದ್ದೆ, ಈಗ KSRTC ಬಸ್ಸಲ್ಲಿ ಓಡಾಡಬೇಕು ಅಂದರೆ ಅಲ್ಲಿ ಹೋಗಿ ಟಿಕೆಟ್ ಅನ್ನು ತಗೊಂಡಾಗಲೇ ಅವ್ರು ಟಿಕೆಟ್ ಸಿಗುವಂಥದ್ದು. ಕೆಲವರು ಅಷ್ಟೇ ಬುಕ್ಕಿಂಗ್ ಅನ್ನು ಮಾಡಿರ್ತಾರೆ. ಇನ್ನು ಟ್ರೈನ್ ಬುಕ್ಕಿಂಗ್ ಅಂತೂ ಆನ್ಲೈನಲ್ಲಿ ನಡೀತಾ ಇರುವಂಥದ್ದು. ಅಂಥವರ ಪರಿಶೀಲನೆ ಯಾವ ರೀತಿಯಾಗಿ ಆಗುತ್ತೆ ಗೊತ್ತಾಗೋದು ಇಲ್ಲ. ಅವರು ಬಸ್ಸಾಗಿ ಹೋಗೋಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ. ಪೊಲೀಸರ ಚೆಕ್ಕಿಂಗ್ ಹೇಗಿದೆ ಅಂತ
ಹೌದು ಪೃಥ್ವಿ ಈ ವಿಚಾರವನ್ನ ಮೊನ್ನೆನೇ ಅಂದ್ರೆ ಈ ಒಂದು ನೈಟ್ ವೀಕೆಂಡ್ ಕರ್ಫ್ಯೂ ಅನ್ನು ಹೇರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರು ಇದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮನೆಯಿಂದ ಬಸ್ ಸ್ಟ್ಯಾಂಡ್ ವರೆಗೂ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರಯಾಣಿಕರನ್ನು ಸಾರ್ವಜನಿಕರನ್ನ ತಡೆಯುವಂತಹ ಸಂದರ್ಭದಲ್ಲಿ ಆತನ ಕೈಯಲ್ಲಿ ಟಿಕೆಟ್ ಇರೋದಿಲ್ಲ, ಹಾಗಾಗಿ ಏನ್ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ವೇಳೆ ಪೊಲೀಸರಿಗೆ ಸಮಜಾಯಿಷಿ ಅಂದ್ರೆ ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿ ನಮ್ಮ ಸಿಬ್ಬಂದಿಗಳು ಅವ್ರನ್ನ ಹೋಗೋಕೆ ಅನುವು ಮಾಡಿಕೊಡ್ತಾರೆ ಅನ್ನುವಂತ ಒಂದು ಮಾತನ್ನ ಕಮಲ್ ಪಂತ್ ಅವರೇ ಈಗಾಗಲೇ ಹೇಳಿದ್ದಾರೆ. ಇನ್ನೊಂದು ಕಡೆಯಿಂದ ಅನಗತ್ಯವಾಗಿ ಓಡಾಡ್ತಿರುವಂತಹ ಸಾರ್ವಜನಿಕರಿಗೆ ಪೊಲೀಸರು ಕೂಡ ಬಿಸಿಯನ್ನು ಈಗಾಗಲೇ ಮುಟ್ಟಿಸ್ತಿದ್ದಾರೆ. ಅದು ಮಡಿವಾಳ ಚೆಕ್ ಪೋಸ್ಟ್ ಆಗಿರ್ಬೋದು ಅಥವಾ ಕ್ಯಾರು ಮಾರುಕಟ್ಟೆ ಫ್ಲೈಓವರ್ ಇಳಿದ ತಕ್ಷಣ ಇರುವಂತಹ ಚೆಕ್ ಪೋಸ್ಟ್ ಆಗಿರ್ಬೋದು, ತುಮಕೂರು ರಸ್ತೆಯಲ್ಲಿ ಇರುವಂತಹ ಚೆಕ್ ಪೋಸ್ಟ್ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಪೊಲೀಸರು ಹದ್ದಿನ ಕಣ್ಣ ನಿಟ್ಟಿದ್ದಾರೆ. ಯಾರು ಕೂಡ ಅನಗತ್ಯವಾಗಿ ಓಡಾಡುವಂತಹ ಸನ್ನಿವೇಶ ಎದುರಾದ್ರೆ ಖಂಡಿತ ಅವರ ಗಾಡಿನೂ ಕೂಡ ಸೀಸ್ ಆಗುತ್ತೆ, ಮತ್ತೆ ಕಾನೂನಾತ್ಮಕವಾಗಿರುವಂತ ಕ್ರಮಗಳನ್ನು ಕೂಡ ಸಾರ್ವಜನಿಕರು ಎದುರಿಸಬೇಕಾಗುವಂತ ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಆಶಿಕ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ. ಎಸ್, ಗಮನಿಸ್ತಾ ಇದ್ರಲ್ಲ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಯಾವ ರೀತಿಯಾಗಿ ಪೊಲೀಸರು ಅಂದ್ರೆ ಒಂದು ರೌಂಡ್ಸ್ ಅನ್ನ ಹಾಕೊಂಡು ಎಲ್ಲೆಲ್ಲಿ ಓಪನ್ ಆಗಿದ್ವು ಅಂಗಡಿಗಳನ್ನ ಅದನ್ನ ಈಗ ಆಲ್ರೆಡಿ ಮುಚ್ಚಿಸಿದ್ದಾರೆ. ಎಲ್ಲರೂ ಕೂಡ ಮನೆಗೆ ಹೋಗಿದ್ದಾರೆ, ಪೊಲೀಸರು ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ ಸೈರನ್ನ ಹಾಕೊಂಡು. ಇನ್ನ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ, ಬೆಂಗಳೂರದನ್ನ ನೋಡಿದ್ವಿ, ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ, ಈ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದಾರೆ, ಈ ವೀಕೆಂಡ್ ಕರ್ಫ್ಯೂ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಕಾರವಾರ, ಚಿತ್ರದುರ್ಗ, ಮೈಸೂರು, ಇದು ನಾವು ತೋರಿಸ್ತಾ ಇರುವಂತದ್ದು ಅಂದ್ರೆ ಸ್ವಲ್ಪ ಹೊತ್ತಿನ ಹಿಂದಿನ ದೃಶ್ಯಾವಳಿಗಳು, ಯಾಕೆಂದರೆ ಅಲ್ಲಿ ಅಂಗಡಿಗಳು ಓಪನ್ ಆಗಿದ್ದಾವೆ. 9 ಗಂಟೆಯ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು, ಮುಗಿಬಿದ್ದಿದ್ರು, ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ. ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ. ಈಗ ಆಲ್ರೆಡಿ ಪೊಲೀಸರು ಈಗೆಲ್ಲ ತೋರಿಸ್ತಾ ಇದೀವಲ್ಲ ಈ ದೃಶ್ಯಾವಳಿಗಳನ್ನ, ಅವ್ರನ್ನೆಲ್ಲರನ್ನು ಕಳಿಸಿ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ 9 ಗಂಟೆಯಲ್ಲಂತೂ ಈ ವೀಕೆಂಡ್ ಕರ್ಫ್ಯೂ, ಲಾಕ್ಡೌನು, ನಾವ್ ಏನೇ ಹೇಳಿ ಜನರು ಮಾತ್ರ ಇನ್ನೆರಡು ದಿನ ಓಪನ್ ಇರೋದಿಲ್ಲ ಅನ್ನುವಂಥದ್ದು ಏನೋ ಏನೋ ಆಗೇ ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಮುಗಿಬಿದ್ಬಿಟ್ಟಿದ್ರು ಮಾರುಕಟ್ಟೆಗಳಲ್ಲಿ. ಆ ಒಂದು ಸಂದರ್ಭದಲ್ಲಿ ಬಂದಂತ ದೃಶ್ಯಾವಳಿಗಳನ್ನ ತೋರಿಸಿದ್ವಿ. ಇನ್ನ ಅಟ್ ಪ್ರೆಸೆಂಟ್ ಬಂದಿರುವಂತ ಅಪ್ಡೇಟೆಡ್ ದೃಶ್ಯಾವಳಿಗಳನ್ನ ಕೂಡ ನಿಮ್ ಮುಂದೆ ಇಡ್ತಾ ಇದೀವಿ. ಮಂಗಳೂರಿನಲ್ಲೂ ಕೂಡ ಅಷ್ಟೇ, ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಪೊಲೀಸ್ ಫೋರ್ಸ್ ಅಖಾಡಕ್ಕೆ ಇಳಿದಿದೆ, ಫೀಲ್ಡ್ಗೆ ಇಳಿದಿದೆ. ಎಲ್ಲಾ ಅಂಗಡಿಗಳನ್ನ ಕೂಡ ಈಗ ಆಲ್ರೆಡಿ ಬಂದ್ ಮಾಡಿಸಲಾಗಿದೆ. ತುಮಕೂರಿನ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ತುಮಕೂರಿನಲ್ಲೂ ಕೂಡ ಅಷ್ಟೇ, ಮಾರುಕಟ್ಟೆಯನ್ನು ಕ್ಲೋಸ್ ಮಾಡಿಸಲಾಗಿದೆ. ಅಲ್ಲಿ ಸಾಕಷ್ಟು ವೆಹಿಕಲ್ಸ್ಗಳಿದ್ದಾವೆ, ಅಂದರೆ ಅಂಗಡಿ ಓಪನ್ ಮಾಡಿರ್ತಾರಲ್ಲ 10 ಗಂಟೆವರೆಗೂ ಟೈಮ್ ಕೊಟ್ಟಿರ್ತಾರಲ್ಲ, ಅವ್ರು ಕ್ಲೋಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹೀಗಾಗಿ ಅವರು ಹೊರಡಲಿಕ್ಕೆ ಒಂದು 10 ಕಾಲು 10:30 ಆಗುತ್ತೆ. ಸೊ ಹೀಗಾಗಿ ಅಂಥವ್ರಿಗೆ ಮಾತ್ರ ಬಿಟ್ಟಿದ್ದಾರೆ. ಅಂಥವರು ಕಾರ್ಡ್ಗಳನ್ನು ಕೂಡ ತೋರಿಸ್ಬೇಕು, ನಾವು ವ್ಯಾಪಾರಿಗಳು ಅಂತ. ಅಂಥ ಸಂದರ್ಭದಲ್ಲಿ ಮಾತ್ರ ಈಸಿಯಾಗಿ ಹೋಗ್ಬೋದು, ಇಲ್ಲಾಂದರೆ ಕಷ್ಟ.